ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಆಗಲೇ ಮತ್ತೊಂದು ವಾರ ಪ್ರಾರಂಭ ಆಯಿತು. ಇದೇ 12ನೇ ತಾರೀಕಿನಿಂದ ಆಗಸ್ಟ್ 12ನೇ ತಾರೀಕಿನಿಂದ 18ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿವಸಗಳ 12 ರಾಶಿಗಳ ಫಲಾಫಲಗಳು ಹೇಗಿದೆ ಅಂತ ತಿಳ್ಕೊಳ್ಳುವಂತಹ ಕುತೂಹಲ ನಿಮಗೂ ಇದೆ. ಅಷ್ಟೇ ಅಲ್ಲ, ಆ ಒಂದು ಈ 7 ದಿವಸಗಳಲ್ಲಿ ಬರಬಹುದಾದಂತಹ ಅನೇಕ ಘಟನೆಗಳು ನಡೀಬಹುದಾದಂಥದ್ದಿರುತ್ತೆ. ಇದೆಲ್ಲವನ್ನು ಕೂಡ ಹೇಗೆ ಎದುರಿಸೋದು ಅನ್ನುವ ಒಂದು ಆಲೋಚನೆಯೂ ಕೂಡ ಎಲ್ರಿಗೂ ಇರುತ್ತೆ. ಹಾಗಾಗಿ ಅಷ್ಟೊಂದು ಆತಂಕ ಪಡೋದು ಬೇಡ. ಶುಭಾಶುಭ ಫಲಗಳು ಇದ್ದೇ ಇರುತ್ತವೆ. ಶುಭ ಫಲಗಳಿದ್ದಾಗ ಅದನ್ನು ಹೆಚ್ಚಾಗಿ ಆನಂದದಿಂದ ಸ್ವೀಕರಿಸೋಣ. ಅದೇ ಅಶುಭ ಫಲಗಳಿದ್ದಾಗ ಅದಕ್ಕೆ ಏನು ಮುಂಜಾಗ್ರತೆ ಮಾಡಿಕೊಳ್ಬೇಕು ಅದನ್ನು ನಾವು ಮಾಡಿಕೊಂಡು ಅದನ್ನು ತಗ್ಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಹಿಂದಿನ ವಾರದಲ್ಲಿ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿತ್ತು, ಕೊನೆಯ ಭಾಗದಲ್ಲಿ ಸ್ವಲ್ಪ ಅಡಚಣೆಗಳು ಇದ್ವು. ಈ ವಾರದಲ್ಲಿ ಪ್ರಾರಂಭದಲ್ಲಿ ಸ್ವಲ್ಪ ಅಡಚಣೆಗಳು ಅದೇ ಮುಂದುವರಿಯುತ್ತೆ, ಕೊನೆಯ ವಾರಾಂತ್ಯದಲ್ಲಿ ಸ್ವಲ್ಪ ಶುಭ ಫಲಗಳನ್ನು ನೋಡುವಂತಹ ಅವಕಾಶ ಕಂಡುಬರುತ್ತೆ. ಹಾಗಾಗಿ ಮೊದಲಿಗೆ ಈ ವಾರದ ಪ್ರಾರಂಭದಲ್ಲಿ ಎಲ್ಲವೂ ತುಂಬ ನಿಧಾನಗತಿಯಲ್ಲಿ ನಡೆಯುತ್ತೆ. ಅಂದರೆ ನೀವು ನಿರೀಕ್ಷೆ ಮಾಡಿದ ಮಟ್ಟಕ್ಕೆ ಕೆಲಸ ಕಾರ್ಯಗಳು ನಡೆಯೋದಿಲ್ಲ. ಬಹಳ ನಿಧಾನಗತಿಯಲ್ಲಿ ನಡೆಯೋದ್ರಿಂದ ಏನಾಗುತ್ತೆ, ಲಾಭದ ಅಂಶದಲ್ಲಿ ಸ್ವಲ್ಪ ಕೊರತೆ ಕಂಡುಬರುತ್ತೆ. ಮತ್ತು ಕೆಲವೊಮ್ಮೆ ಸಣ್ಣ ಪುಟ್ಟ ನಷ್ಟಗಳು ಕೂಡ ಸಂಭವಿಸುವಂತಹ ಅವಕಾಶಗಳು ಕೂಡ ಜಾಸ್ತಿಯಾಗಿಯೇ ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತು ಯಾರಿಗೆ ಬಡ್ತಿ ಸಿಕ್ಕಬೇಕಾಗಿದೆ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಅದು ಕೂಡ ವಿಳಂಬವಾಗುತ್ತೆ. ತಕ್ಷಣದಲ್ಲಿ ಈ ಕ್ಷಣದಲ್ಲಿ ಯಾರಿಗೂ ಕೂಡ ಈ ಉತ್ತಮವಾದಂತಹ ಫಲಗಳು ಈ ವಾರದಲ್ಲಿ ಪ್ರಾರಂಭದಲ್ಲಿ ಸಿಕ್ಕೋದಿಲ್ಲ. ಹಾಗಾಗಿ ನಿರಾಶರಾಗೋದು ಬೇಡ. ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನಿಧಾನವಾಗ್ತಾ ಇದೆಯೇ ಹೊರತು ನಿಮಗೆ ಬರೋದಿಲ್ಲ ಅನ್ನೋ ಮಟ್ಟಕ್ಕೆ ಖಂಡಿತವಾಗಿಯೂ ಇಲ್ಲ. ಎಲ್ಲವೂ ವಿಳಂಬವಾಗುವಂತಹ ಅವಕಾಶ ಇರುವಂಥದ್ದು. ಜೊತೆಗೆ ತಂದೆ ಮಕ್ಕಳಲ್ಲಿ ಸಣ್ಣ ಪುಟ್ಟ ಮನಸ್ತಾಪಗಳು ಬರ್ತಕ್ಕಂಥದ್ದು, ಕೌಟುಂಬಿಕವಾಗಿ ಕೂಡ ಕೆಲವೊಮ್ಮೆ ಕೆಲವು ಸ್ವಲ್ಪ ಅಸಮಾಧಾನಕರವಾಗಿರ್ತಕ್ಕಂತಹ ವಾತಾವರಣ ಇರೋದು, ಇವೆಲ್ಲವೂ ಕೂಡ ವಾರದ ಮೊದಲು 4 ದಿವಸಗಳಲ್ಲಿ ನಿಮಗೆ ಹೆಚ್ಚಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಆದರೆ ಅದೇ ವಾರಾಂತ್ಯಕ್ಕೆ ಬರುವ ಹೊತ್ತಿಗೆ ಇವೆಲ್ಲವೂ ಶುಭ ಫಲಗಳನ್ನು ಕೊಡೋದಕ್ಕೆ ಶುರುವಾಗತ್ತೆ. ಅದರಿಂದಾಗಿ ನೀವು ಚಿಂತೆ ಮಾಡೋದು ಬೇಡ. ಈ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ದೈವದ ಮೊರೆ ಹೋಗೋದು ತುಂಬ ಕ್ಷೇಮ ಅಂತ ಹೇಳೋದು ಬಹಳ ಮುಖ್ಯ ಆಗತ್ತೆ. ಈ ವಾರದಲ್ಲಿ ನೀವು ಹೆಚ್ಚು ವಿಷ್ಣು ಸಹಸ್ರನಾಮವನ್ನು ಕೇಳೋದು ಅಥವಾ ಪಠನೆ ಮಾಡೋದ್ರ ಮುಖಾಂತರ ಈ ಬರಬಹುದಾದಂತಹ ಕೆಲವು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸುಲಭವಾಗಿ ಎದುರಿಸ್ಕೊಳ್ಬಹುದಾಗಿದೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಶೀತದ ಬಾಧೆ ಹೆಚ್ಚು ಈ ವಾರದಲ್ಲಿ ನಿಮಗೆ ಕಾಡತ್ತೆ. ನೆಗಡಿ, ಕೆಮ್ಮು ಅಥವಾ ಗಂಟಲು ನೋವು ಅಥವಾ ಸಣ್ಣ ಪುಟ್ಟ ಜ್ವರ ಈ ಥರ ಎಲ್ಲ ಬರತಕ್ಕಂತಹ ಅವಕಾಶಗಳು ಜಾಸ್ತಿಯಾಗಿ ಇದೆ. ಆದರೆ ನೀವು ಈ ಸಣ್ಣ ಪುಟ್ಟ ಸಮಸ್ಯೆಗಾಗಿ ಹೆದರುವ ಅವಶ್ಯಕತೆ ಇಲ್ಲ. ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ಸಕಾಲದಲ್ಲಿ ಮಾಡಿಕೊಳ್ಳಿ. ಇದ್ಯಾವುದು ಕೂಡ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಯಾವುದು ಕೂಡ ಬರ್ತಾ ಇರಲಿ ಇರೋದರಿಂದ ಹೆಚ್ಚಿನ ಆತಂಕ ಇಲ್ಲ. ಆದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ನಿಮ್ಮ ಕಚೇರಿಗಳಲ್ಲಿ ಕೆಲಸ ಮಾಡುವಾಗ ಅವರ ಜೊತೆಯಲ್ಲಿ ಸ್ವಲ್ಪ ನೀವು ನಿಧಾನವಾಗಿ ವ್ಯವಹರಿಸಬೇಕು, ಸಮಾಧಾನವಾಗಿ ಉತ್ತರಿಸಬೇಕು. ಇಲ್ಲದಿದ್ರೆ ಸಣ್ಣ ಸಣ್ಣ ಸಮಸ್ಯೆಗಳು ತಲೆದೋರುತ್ತೆ. ಸ್ವಲ್ಪ ಮಾನಸಿಕವಾಗಿ ಒತ್ತಡಕ್ಕೆ ಅವಕಾಶವನ್ನು ಮಾಡಿಕೊಡುವಂತಹ ಅವಕಾಶ ಇರುತ್ತೆ. ಹಾಗಾಗಿ ಜೊತೆಯಲ್ಲಿರುವ ಜೊತೆಯಲ್ಲಿ ಸ್ವಲ್ಪ ನೀವು ಯಾವುದೇ ಕಾರಣಕ್ಕೂ ಕೂಡ ಹೆಚ್ಚಾಗಿ ನೀವು ಉದ್ರೇಕಗೊಳ್ಳದಿರಾ, ಸಮಾಧಾನವಾಗಿದ್ದರೆ ಈ ವಾರದಲ್ಲಿ ಹೆಚ್ಚಿನ ಸಮಸ್ಯೆ ನಿಮಗೆ ಕಾಡೋದಿಲ್ಲ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿ ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಕಲಹಗಳು ಬರಬಹುದು. ಆದರೆ ಸ್ವಲ್ಪ ವಾರಾಂತ್ಯದ ಹೊತ್ತಿಗೆ ಎಲ್ಲರೂ ನಿಮ್ಮ ಬಗ್ಗೆ ಪ್ರೀತಿಯನ್ನು ತೋರಿಸ್ತಾರೆ, ನಿಮಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ನಿಮ್ಮ ಮೇಲೆ. ಹಾಗಾಗಿ ನಿಮಗೆ ತುಂಬ ಸಮಾಧಾನಕರವಾಗಿರುವಂತಹ ವಾತಾವರಣ ವಾರಾಂತ್ಯದ ಹೊತ್ತಿಗೆ ನಿಮಗೆ ಚೆನ್ನಾಗಿಯೇ ಸಿಕ್ಕುವಂತೆ ಇದೆ. ವಾಹನ ಓಡಿಸುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಲಿ. ಸಣ್ಣ ಪುಟ್ಟ ಅವಘಡಗಳು ಆಗುವಂತಹ ಅವಕಾಶ ಇದೆ, ಅದಕ್ಕೆ ಅವಕಾಶ ಕೊಡಬೇಡಿ. ಸ್ವಲ್ಪ ನಿಧಾನಗತಿಯಲ್ಲಿ ವಾಹನ ಚಾಲನೆ ಮಾಡಿದರೆ ತುಂಬ ಒಳಿತಾಗತ್ತೆ. ಆದರೆ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಇದೆ ಮತ್ತು ನಿಮಗೆ ಲಾಭದ ಅಂಶದಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ, ಆದಾಯವೂ ಚೆನ್ನಾಗಿದೆ. ಈ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ ಸಣ್ಣ ಸಣ್ಣ ಸಮಸ್ಯೆಗಳನ್ನು ಬಿಟ್ಟರೆ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಸಮಸ್ಯೆ ಕಂಡು ಬರೋದಿಲ್ಲ. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಸ್ವಲ್ಪ ಆದಾಯದಲ್ಲಿ ಚೆನ್ನಾಗಿ ಇದೆ, ಹೆಚ್ಚಳವಾಗಿದೆ, ಅದರಿಂದ ಮನಸ್ಸು ಕೂಡ ಸಮಾಧಾನವಾಗಿದೆ. ಆದರೆ ನಿಮ್ಮ ದುಡುಕು ಮಾತಿನಿಂದ ಸ್ವಲ್ಪ ನೀವು ಕೆಲವು ವ್ಯವಹಾರಗಳನ್ನು ವ್ಯತ್ಯಾಸ ಮಾಡಿಕೊಳ್ತೀರಾ. ಇದು ನಿಮ್ಮ ಕೈಯಲ್ಲೇ ಇರತಕ್ಕಂಥದ್ದು, ನೀವೇನೇ ಸ್ವಯಂಕೃತ ಅಪರಾಧ ಅಂತೀವಲ್ಲ ಆ ರೀತಿ ಮಾಡ್ಕೊಳ್ತಾ ಇದ್ದೀರಾ.
ಅದನ್ನು ಸ್ವಲ್ಪ ನೀವು ಮಾತನಾಡಬೇಕಾದ್ರೆ ಎಚ್ಚರಿಕೆ ಇರಲಿ, ದುಡುಕು ಮಾತು ಬೇಡ, ಯಾರಿಗೂ ಮನ ನೋಯುವಂತೆ ಮಾತನಾಡೋದು ಬೇಡ, ಸಮಾಧಾನವಾಗಿ ಮಾತನಾಡಿ. ಇದು ತುಂಬ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ವ್ಯವಹಾರ ಮಾಡೋರಿಗೆ ಕೆಲವರು ಬಹಳ ಜಾಣರಿರ್ತಾರೆ, ನೋಡಿರ್ತೀರಾ, ಬೆಣ್ಣೆಯಲ್ಲಿ ಕೂದಲು ಎಳೆದಂಗೆ ಮಾತು ಅಂತ ಹೇಳ್ತೀವಿ, ಆ ರೀತಿ ಮಾತನಾಡ್ತಾರಲ್ಲ, ಅವರು ವ್ಯಾಪಾರವನ್ನು ಚೆನ್ನಾಗಿ ಮಾಡ್ತಕ್ಕಂಥವ್ರು. ನೀವು ಆ ಕಲೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ಕಲ್ತ್ಕೊಂಡಿದ್ದೆ ಆದರೆ ಈ ವಾರವನ್ನು ಸುಲಭವಾಗಿ ನಿಭಾಯಿಸಬಹುದು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಕಲಹಗಳು ಕಂಡುಬರುತ್ತೆ, ಅದು ಅಷ್ಟೊಂದು ತೀವ್ರ ಪ್ರಮಾಣಕ್ಕೆ ತೆಗೆದುಕೊಂಡು ಹೋಗದೆ ಇರೋ ರೀತಿಯಲ್ಲಿ ನೀವೇ ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕೂಡ ಸಾಧ್ಯ ಇರತಕ್ಕಂಥದ್ದು. ಇನ್ನು ಯಾವುದಾದರೂ ಹೊಸ ಹೂಡಿಕೆಗಳನ್ನು ನೀವೇನಾದರೂ ಮಾಡಬೇಕು ಅಂತ ಅಂದುಕೊಂಡಿದ್ದೆ ಆದರೆ ಈ ವಾರದಲ್ಲಿ ಯಾವುದೇ ಹೊಸ ಹೂಡಿಕೆಗಳನ್ನು ಅಥವಾ ಸಹಿ ಮಾಡೋದನ್ನು ಮಾಡದೇ ಇದ್ರೇನೆ ಅಷ್ಟೇ ಕ್ಷೇಮ. ಸ್ವಲ್ಪ ನಿಮಗೆ ವಿದೇಶ ಪ್ರಯಾಣಕ್ಕೆ ಕೆಲವು ಅವಕಾಶಗಳು ಒದಗಿ ಬರ್ತಾ ಇದೆ, ಅದು ವ್ಯಾಪಾರಾರ್ಥವಾಗಿ ಇರಬಹುದು ಅಥವಾ ಹೆಚ್ಚಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಇರಬಹುದು. ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡ್ರೆ ಅದರಿಂದನೂ ಕೂಡ ಹೆಚ್ಚಿನ ಲಾಭ ನಿಮ್ಮ ಪಾಲಿಗೆ ಸಿಗುವಂತೆ ಇದೆ. ಇನ್ನು ಕಟಕ ರಾಶಿ, ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅತ್ಯದ್ಭುತವಾಗಿರ್ತಕ್ಕಂತಹ ಫಲಗಳನ್ನು ನೀವು ನೋಡ್ತೀರಾ, ಬಹಳ ಶುಭ ಫಲಗಳನ್ನೇ ಹೆಚ್ಚಾಗಿ ನೀವು ನೋಡುವಂಥದ್ದಿದೆ. ವಧುವರರು ಯಾರಿರ್ತೀರಾ ಈ ಕಟಕ ರಾಶಿಯವರು, ಅವರಿಗೆ ವಿವಾಹ ನಿಶ್ಚಯವಾಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ. ಪ್ರಯತ್ನವನ್ನೇನು ಪಡ್ತಾ ಇದ್ದದ್ದೇ ಆದರೆ ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಪಡಿ, ಬೇಗ ಫಲವನ್ನು ಕೊಡುತ್ತೆ ಇವಾಗ ಅದು. ಮತ್ತು ಇನ್ನು ಕೆಲವರು ಈಗ ತಾನೇ ವಿದ್ಯಾಭ್ಯಾಸವನ್ನು ಮುಗಿಸಿ ಉದ್ಯೋಗಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ, ನಿಮಗೆ ಒಂದು ರೀತಿಯ ಹೆಚ್ಚಿನ ಸಲಹೆಗಳು ಒದಗಿ ಬರುತ್ತೆ. ಆ ಸಲಹೆಗಳನ್ನು ಅನುಸರಿಸಿದ್ದೆ ಆದರೆ ನಿಮಗೆ ಉತ್ತಮವಾದಂತಹ ಉದ್ಯೋಗಾವಕಾಶವೂ ಆಗುತ್ತೆ ಅಥವಾ ಯಾವುದಾದರೂ ಸ್ವಂತ ಉದ್ದಿಮೆ ನಡೆಸೋದಕ್ಕೆ ನಿಮಗೆ ಹೆಚ್ಚಿನ ಪ್ರೋತ್ಸಾಹ ಸಿಕ್ಕತ್ತೆ. ಆ ನಿಟ್ಟಿನಲ್ಲಿ ಕೈ ಹಾಕಿದ್ರೂ ಕೂಡ ಈ ವಾರದಲ್ಲಿ ಹೆಚ್ಚಿನ ಒಂದು ಫಲಿತಾಂಶವನ್ನು ಕಾಣೋದಕ್ಕೆ ನಿಮಗೆ ಅವಕಾಶ ಆಗುತ್ತೆ. ಅಷ್ಟೇ ಅಲ್ಲ ನೋಡಿ, ಈ ಒಂದು ಕಟಕ ರಾಶಿಯ ವಿದ್ಯಾರ್ಥಿಗಳು ಯಾರು ಇದ್ದರೆ ಈ ಸಮಯವನ್ನು ಉಪಯೋಗಿಸ್ಕೊಂಡಿದ್ದೆ ಆದರೆ ನಿಮಗೆ ತುಂಬ ಹೆಚ್ಚಿನ ಫಲಗಳು ಸಿಕ್ಕುವಂತಹ ಅವಕಾಶಗಳಿದೆ. ವ್ಯಾಪಾರ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಹೂಡಿಕೆಗೆ ಇದು ಸಕಾಲವಾಗಿದೆ. ಶೇರ್ ಮಾರ್ಕೆಟಲ್ಲಿ ಹೆಚ್ಚಿನ ಹಣ ಹೂಡಿಕೆ ಮಾಡಿರೋವಂಥವ್ರಿಗೆ ಉತ್ತಮವಾದಂತಹ ಲಾಭ, ಹೆಚ್ಚು ಹೆಚ್ಚು ಸಿಕ್ಕುವಂತಹ ಬೆಳವಣಿಗೆಗಳು ಕೂಡ ಕಂಡು ಬರ್ತಾ ಇದೆ. ಹಾಗಾಗಿ ಈ ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನೇ ನೋಡ್ತೀರಾ. ಒಂದೇ ಒಂದು ಸಮಸ್ಯೆ ಅಂದರೆ ಯಾರಾದರೂ ಹೃದ್ರೋಗಿಗಳಿದ್ದರೆ ಈ ಕಟಕ ರಾಶಿಯವರು ಅದು ಉಲ್ಬಣವಾಗುವಂತಹ ಅವಕಾಶ ಇದೆ. ಆ ನಿಟ್ಟಿನಲ್ಲಿ ಸ್ವಲ್ಪ ಶೀಘ್ರವಾಗಿ ನೀವು ತಪಾಸಣೆ ಮಾಡಿಸ್ಕೊಂಡು ನೀವು ಅದಕ್ಕೆ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದರೆ ಅದನ್ನು ಕೂಡ ತಗ್ಗಿಸ್ಕೊಳ್ಳೋದಕ್ಕೆ ಅವಕಾಶ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಆದಿತ್ಯ ಹೃದಯ ಪಠನ ಮಾಡಿ, ಆಗಲಿಲ್ಲ ಅಂತಂದರೆ ಸೂರ್ಯನಿಗೆ ಒಂದು ಪ್ರತಿದಿನ ಬೆಳಗ್ಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಬಂದರೆ ಸಾಕಷ್ಟು ಉತ್ತಮ ಫಲಗಳನ್ನು ಈ ವಾರದಲ್ಲಿ ನೋಡ್ತೀರಾ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಯಾರು ಹೆಚ್ಚಿನ ವಿದ್ಯಾರ್ಜನೆ ಮಾಡಿರ್ತೀರಾ ಅವರಿಗೆ ಉತ್ತಮವಾದಂತಹ ಅವಕಾಶಗಳು ಸಿಕ್ಕೋದಿಲ್ಲ. ಅದಕ್ಕೆ ನೀವು ಯಾವುದು ಸಿಕ್ಕತ್ತೋ ಅದಕ್ಕೆ ತೃಪ್ತಿಯನ್ನು ಪಟ್ಕೊಳ್ಬೇಕಾಗುವಂತಹ ಅವಕಾಶ ಈ ವಾರದಲ್ಲಿ ಕಂಡು ಬರ್ತಾ ಇದೆ. ಹಾಗಾಗಿ ಯಾವುದೇ ಸಿಕ್ಕಿದರೂ ಕೂಡ ಅದನ್ನು ತಿರಸ್ಕರಿಸೋದು ಬೇಡ. ಇದು ಬಹಳ ಉತ್ತಮವಾದಂತಹ ಒಂದು ಸಲಹೆ ಅಂತ ತಿಳ್ಕೊಳ್ಳಿ. ಯಾಕೆಂದರೆ ಈಗ ತಿರಸ್ಕಾರ ಮಾಡಿದ್ರೂ ಕೂಡ ನಿಮಗೆ ಉತ್ತಮವಾದಂತಹ ಅವಕಾಶ ಸಿಕ್ಕೋದಿಲ್ಲ. ಸಿಕ್ಕತ್ತೇನೋ ಅಂದ್ಕೊಂಡು ಸಿಕ್ಕಿದ್ದನ್ನು ಬಿಡೋದು ಬೇಡ. ಯಾವುದು ಸಿಕ್ಕಿದ್ರು ಕೂಡ ಅದನ್ನು ಒಪ್ಪಿಕೊಳ್ಳಿ. ಅದರಿಂದನೇ ಮುಂದಿನ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಅನುಕೂಲ ಆಗುತ್ತೆ. ಈ ಸಮಯದಲ್ಲಿ ನಿಮಗೆ ಅಷ್ಟೊಂದು ಸಮಯ ಚೆನ್ನಾಗಿಲ್ಲದೆ ಇರೋದರಿಂದ ನೀವು ಬಂದದ್ದನ್ನು ಒಪ್ಪಿಕೊಳ್ಳಿ, ಅದರಲ್ಲೇ ಕೆಲಸವನ್ನು ಮಾಡಿ ಹೆಚ್ಚಿನ ಮುಂದಿನ ಪ್ರಗತಿಗೆ ಅದು ಕೂಡ ಅವಕಾಶ ಮಾಡಿಕೊಡುತ್ತೆ. ಇನ್ನು ಈ ಸಿಂಹರಾಶಿಯಲ್ಲಿ ಯಾರಾದರೂ ಹೂಡಿಕೆಯನ್ನು ಮಾಡಬೇಕು ಅಥವಾ ಹಣವನ್ನು ತೊಡಗಿಸಬೇಕು ಅಥವಾ ಹೊಸದಾಗಿ ವ್ಯಾಪಾರವನ್ನು ಮಾಡಬೇಕು ಅನ್ನೋಂಥವ್ರು ಯಾರೂ ಕೂಡ ಈ ವಾರದಲ್ಲಿ ಪ್ರಾರಂಭ ಮಾಡೋದು ಬೇಡ. ಹೂಡಿಕೆಯನ್ನು ಮಾಡೋಕ್ಕೆ ಕೂಡ ಇದು ಸಕಾಲವಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ದಿವಸಗಳ ಕಾಲ ನೀವು ಕಾಯಲೇಬೇಕಾಗತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಹೆಚ್ಚಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡುವಂತೆ ಇಲ್ಲ, ಆದರೆ ತುಂಬ ಸಮಸ್ಯೆಗಳೇನೂ ಬರೋದಿಲ್ಲ. ಸಣ್ಣ ಪುಟ್ಟ ಖರ್ಚುಗಳು ನಿಮಗೆ ಬರ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಆದಾಯಕ್ಕಿನ ವ್ಯಯದ ಭಾಗ ಸ್ವಲ್ಪ ಮುಂದಾಗಿ ಇರೋದರಿಂದ ಖರ್ಚಿನ ಕಡೆ ಸ್ವಲ್ಪ ಗಮನವನ್ನು ಇಟ್ಟುಕೊಳ್ಳಿ. ಯಾವುದು ಹೊಸ ಪ್ರಯತ್ನಕ್ಕೆ ಕೆಲಸವನ್ನು ಮಾಡದೇ ಇದ್ದರೆ ಅಷ್ಟೇ ನಿಮಗೆ ಅನುಕೂಲವಾಗುವಂಥದ್ದು. ಇನ್ನು ಕನ್ಯಾರಾಶಿಯವರಿಗೆ ಈ ವಾರದಲ್ಲಿ ಒಂಥರ ಸಮಾಧಾನವಾಗಿರುವಂತಹ ವಾರ, ತುಂಬ ಏರಿಳಿತಗಳು ಏನೂ ಇಲ್ಲ ಈ ವಾರದಲ್ಲಿ. ಹಾಗಾಗಿ ನಿಮಗೆ ಯಾವುದೇ ಒತ್ತಡಗಳು ಕೂಡ ಇಲ್ಲ. ಯಾರಾದರೂ ಕೂಡ ಈ ಹೆಚ್ಚಿನ ಒಂದು ಹೊಸ ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಅಂತ ಅಂದ್ಕೊಂಡ್ರೂ ಕೂಡ ಅದು ಅಷ್ಟು ಬೇಗ ಮುಂದುವರಿಯೋದಿಲ್ಲ. ಅದಕ್ಕಾಗಿ ನಿರಾಶೆ ಆಗೋದೇನೂ ಬೇಡ. ಕೌಟುಂಬಿಕವಾಗಿ ಮಾತ್ರ ಬಹಳ ಸಮಾಧಾನವಾಗಿರುತ್ತೆ.
ನಿಮ್ಮ ತಾಯಿಯ ಮನೆ ಕಡೆಯವರ ನೆಂಟರುಗಳು ನಿಮ್ಮ ಮನೆಗೆ ಬರುವಂತಹ ಅವಕಾಶ ಇದೆ. ಅವರ ಜೊತೆಯಲ್ಲಿ ತುಂಬ ಸಂತೋಷವಾಗಿ ಸಮಾಧಾನಕರವಾಗಿ ಇರುವಂತಹ ಅವಕಾಶ ಇದೆ. ಕುಟುಂಬದಲ್ಲಿ ಒಳ್ಳೆಯ ಭೋಜನ ಮಾಡುವಂತಹ ಅವಕಾಶ ಕೂಡ ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಇರ್ತಕ್ಕಂಥದ್ದು. ಅದು ಎಲ್ಲ ಒಂದು ಸುಯೋಗವೇ ಅಲ್ವೇ. ಮನೆಯವರೆಲ್ಲ ಒಟ್ಟಾಗಿ ಕುಳಿತು ಒಳ್ಳೆಯ ಊಟವನ್ನು ಮಾಡೋದು ಕೂಡ ಒಂದು ಸುಯೋಗ ಅಂತಲೇ ಹೇಳಬೇಕು. ಹಾಗಾಗಿ ಆ ಒಂದು ಭಾಗ್ಯ ಈ ವಾರದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಸಣ್ಣ ಸಮಸ್ಯೆ ಅಂದರೆ ಅನಾರೋಗ್ಯದ ಸಮಸ್ಯೆ ನಿಮ್ಮನ್ನು ಸ್ವಲ್ಪ ಕಾಡುತ್ತೆ ಈ ವಾರದಲ್ಲಿ. ಹಾಗಾಗಿ ಅದಕ್ಕಾಗಿ ಸ್ವಲ್ಪ ಖರ್ಚುಗಳನ್ನು ಕೂಡ ನೀವು ಮಾಡಬೇಕಾಗತ್ತೆ. ಈ ಅನಾರೋಗ್ಯದ ಸಮಸ್ಯೆಗಾಗಿ ನೀವು ಸ್ವಲ್ಪ ಎಚ್ಚರಿಕೆಯಿಂದನೇ ಇದ್ದರೆ ಸಾಕಷ್ಟು ಉತ್ತಮ. ಹೊರಗಡೆ ಊಟ ಉಪಚಾರಗಳನ್ನು ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಜೊತೆಗೆ ಸ್ವಲ್ಪ ನಿಮಗೆ ಈ ಉಷ್ಣವಾಯುವಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವ ಲಕ್ಷಣಗಳಿರೋದ್ರಿಂದ ಆ ನಿಟ್ಟಿನಲ್ಲಿ ಸ್ವಲ್ಪ ಕಾಳಜಿನ ವಹಿಸಿದ್ರೆ ಸಾಕು, ಬೇರೆ ಎಲ್ಲವೂ ಕೂಡ ಸಮಾಧಾನಕರವಾಗಿದೆ. ತುಲಾರಾಶಿಯವರಿಗೆ ಈ ವಾರದಲ್ಲಿ ಒಬ್ಬ ಹೊಸ ವ್ಯಕ್ತಿಯ ಪರಿಚಯ ಆಗುವಂತಹ ಲಕ್ಷಣ ಇದೆ. ಆ ಹೊಸ ವ್ಯಕ್ತಿಯ ಪರಿಚಯದಿಂದ ಅವರ ಸಲಹೆಯ ಮೇರೆಗೆ ನಿಮ್ಮ ವ್ಯಾಪಾರವು ಹೆಚ್ಚು ಅಭಿವೃದ್ಧಿ ಆಗುವಂತಹ ಎಲ್ಲ ಲಕ್ಷಣವೂ ಇದೆ. ಅಕಸ್ಮಾತ್ ಉದ್ಯೋಗದಲ್ಲಿ ಇರತಕ್ಕಂಥವರಾದರೆ ಈ ತುಲಾರಾಶಿಯವರು, ಅವರಿಗೆ ಉದ್ಯೋಗ ಸ್ಥಾನದಲ್ಲಿ ಹೆಚ್ಚಿನ ಪ್ರಶಂಸೆಗಳು ಅಥವಾ ಹೆಚ್ಚಿನ ಒಂದು ಯಾವುದಾದರೂ ಕೂಡ ಒಂದು ನೀವು ಆ ಕೆಲಸ ಮಾಡುವ ಜಾಗದಲ್ಲಿ ಉನ್ನತ ಸ್ಥಾನಗಳು ಲಭಿಸುವಂಥದ್ದು ಅಥವಾ ಹೆಚ್ಚಿನ ಒಂದು ನಿಮಗೆ ಅಲ್ಲಿ ಮರ್ಯಾದೆಗಳು ಗೌರವಗಳು ಸಿಕ್ಕುವಂತಹ ಲಕ್ಷಣಗಳು ಇರುವಂಥದ್ದು. ಇನ್ನು ಹೂಡಿಕೆ ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡಿದ್ದರೆ ಖಂಡಿತವಾಗಿಯೂ ಈ ವಾರದಲ್ಲಿ ಮಾಡಿ. ನೀವು ಈ ವಾರದಲ್ಲಿ ಮಾಡ್ತಕ್ಕಂತಹ ಎಲ್ಲ ಹೂಡಿಕೆಗೂ ಕೂಡ ಹೆಚ್ಚಿನ ಒಂದು ಲಾಭ ಸಿಕ್ಕುವ ಎಲ್ಲ ಲಕ್ಷಣವೂ ಇದೆ. ಹಾಗಾಗಿ ಈ ವಾರವನ್ನು ಸದುಪಯೋಗ ಮಾಡಿಕೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭವು ಖಂಡಿತ ಸಿಕ್ಕತ್ತೆ. ಅಷ್ಟೇ ಅಲ್ಲ, ಹಿಂದೆ ಹೂಡಿಕೆ ಮಾಡಿರೋದಕ್ಕೆ ಈ ವಾರದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ನೀವು ಕಾಣುವಂತೆ ಇದೆ. ಹಾಗಾಗಿ ಈ ವಾರದಲ್ಲಿ ಯಾರು ವ್ಯಾಪಾರಸ್ಥರಿಗೆ ಅಥವಾ ಯಾರಾದರೂ ಕೂಡ ಈ ಸ್ವತಃ ಉದ್ಯೋಗಗಳನ್ನು ಮಾಡ್ತಕ್ಕಂಥವ್ರು, ಸ್ವಂತ ಉದ್ದಿಮೆಗಳನ್ನು ನಡೆಸ್ತಕ್ಕಂಥವ್ರು, ಇವರಿಗೆಲ್ಲರಿಗೂ ಕೂಡ ಆದಾಯದಲ್ಲಿ ತುಂಬ ಹೆಚ್ಚಿನ ಒಂದು ದುಪ್ಪಟ್ಟು ಆಗುವಂತಹ ಲಕ್ಷಣಗಳಿರೋದ್ರಿಂದ ಈ ವಾರ ತುಲಾರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳಬೇಕು. ಅಷ್ಟೇ ಅಲ್ಲ, ತುಲಾರಾಶಿಯವರ ತಾಯಿಯವರಿಗೆ ಆರೋಗ್ಯದಲ್ಲಿ ಹೆಚ್ಚಿನ ಸುಧಾರಣೆ ಕಂಡು ಬರುತ್ತೆ. ಅವರು ಬಹಳ ಶೀಘ್ರವಾಗಿ ಗುಣಮುಖರಾಗ್ತಾ ಇರ್ತಾರೆ. ಈ ವಾರದಲ್ಲಿ ಆ ಭಾಗದಲ್ಲಿಯೂ ಕೂಡ ಅವರಿಗೆ ಉತ್ತಮ ಫಲಗಳನ್ನು ಕಾಣುವ ಯೋಗ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ನೋಡಿ, ಹಿಂದೆ ಎಲ್ಲ ಸಾಕಷ್ಟು ಕಷ್ಟಪಟ್ಟಿದ್ದೀರಿ, ಈ ವಾರದಲ್ಲಿ ಹೆಚ್ಚಿನ ಶುಭ ಫಲಗಳನ್ನು ನೀವು ಕಾಣುವಂತೆ ಇದೆ. ಈ ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಯಾರಾದರೂ ಬ್ರೋಕರೇಜ್ ಅಂದರೆ ದಲ್ಲಾಳಿಗಳು ಅಥವಾ ವ್ಯಾಪಾರಸ್ಥರು ಅಥವಾ ಈ ರಿಯಲ್ ಎಸ್ಟೇಟ್ನವರು ಇಂಥವ್ರಿಗೆಲ್ಲ ಹೆಚ್ಚಿನ ಲಾಭ ಕಂಡು ಬರುವಂತಹ ಅವಕಾಶ ಇರತಕ್ಕಂಥದ್ದು. ಇನ್ನು ಈ ಬಟ್ಟೆ ವ್ಯಾಪಾರ ಮಾಡುವಂಥವ್ರು ಅಥವಾ ದಿನಸಿ ವ್ಯಾಪಾರ ಮಾಡುವಂಥವ್ರು ಇಂಥವರಿಗೆ ಕೂಡ ಲಾಭದಲ್ಲಿ ಜಾಸ್ತಿಯಾಗಿ ಲಾಭಾಂಶ ಕಾಣುವಂತೆ ಇದೆ. ಇನ್ನು ಹಣ್ಣು ತರಕಾರಿ ಈ ರೀತಿ ಎಲ್ಲ ಈ ರಸ್ತೆಗಳಲ್ಲಿ ಮಾರಾಟಗಳನ್ನು ಮಾಡ್ತಕ್ಕಂಥವ್ರಿಗೆ ಮಧ್ಯಮದಲ್ಲಿ ಲಾಭಾಂಶ ಬರುವಂತಹ ಅವಕಾಶ ಇದೆ. ಆದರೆ ಈ ಕಬ್ಬಿಣ ಅಥವಾ ಸಿಮೆಂಟು ಅಥವಾ ಹಾರ್ಡ್ವೇರ್ ಅಂತ ಏನು ಕರಿತೀವಿ ಈ ರೀತಿಯ ವ್ಯಾಪಾರಸ್ಥರಿಗೆ ಮಾತ್ರ ಸ್ವಲ್ಪ ಹಣದಲ್ಲಿ ಮುಗ್ಗಟ್ಟು ಕಂಡುಬರುತ್ತೆ. ವ್ಯಾಪಾರವೇನೋ ಚೆನ್ನಾಗಿಯೇ ಆಗತ್ತೆ, ಆದರೆ ಎಲ್ಲೋ ಹಣ ಹೋಗಿ ಸಿಕ್ಕಿ ಹಾಕಿಕೊಳ್ಳೋದು, ಸಕಾಲದಲ್ಲಿ ಬರದೇ ಇರುವಂಥದ್ದು ಈ ರೀತಿಯೆಲ್ಲ ಆಗುವಂತಹ ಅವಕಾಶ ಇದೆ. ಹಾಗಾಗಿ ವ್ಯಾಪಾರ ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ತುಂಬ ಅತಿ ಉತ್ತಮವಾಗಿಯೇ ಆಗತ್ತೆ. ಸುಮಾರಷ್ಟು ವ್ಯಾಪಾರಸ್ಥರಿಗೆ ಅನುಕೂಲಕರವಾದಂತಹ ಲಾಭಾಂಶವೂ ಕೂಡ ಬರುವ ಸುಯೋಗವಿದೆ. ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸ ಮಾಡುವಂತಹ ಅವಕಾಶ ಕೂಡ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಉನ್ನತ ವಿದ್ಯಾಭ್ಯಾಸಕ್ಕೆ ಯಾರು ಹೋಗಬೇಕು ಅಂತಿದ್ದರೆ ಈಗ ಪ್ರಯತ್ನ ಪಡಿ, ಸುಲಭವಾಗಿಯೇ ಅದು ನೆರವೇರುತ್ತೆ. ಆದರೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅನಾರೋಗ್ಯ ಕಾಡುವಂತಹ ಲಕ್ಷಣ ಇದೆ. ಹಾಗಾಗಿ ಆರೋಗ್ಯದ ಕಡೆ ಕೂಡ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಫಲಗಳನ್ನು ಕಾಣುವಂತಹ ಯೋಗ ಇದೆ. ಎಷ್ಟೋ ದಿವಸಗಳಿಂದ ನೀವು ಲಾಭವನ್ನೇ ಕಾಣದಿರ, ತುಂಬ ಕಷ್ಟಪಟ್ಟಿದ್ದೀರಿ, ಈ ವಾರ ನಿಮಗೆ ಉತ್ತಮವಾದ ಫಲ ಕೊಡ್ತಾ ಇದೆ. ಯಾವ ವಾರ ನಮಗೆ ಚೆನ್ನಾಗಿದೆ ಅಂತ ಗೊತ್ತಾಗತ್ತೆ. ಅವಾಗ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿ ಒಂದು ನಿಮಿಷವನ್ನು ನೀವು ವ್ಯರ್ಥ ಮಾಡಬೇಡಿ, ಸಂಪೂರ್ಣವಾಗಿ ಉಪಯೋಗಿಸ್ಕೊಳ್ಳಿ. ಪೂರ್ಣ ಪ್ರಮಾಣದಲ್ಲಿ ಆದಾಯ ನಿಮ್ಮ ಪಾಲಿಗೆ ಸೇರುವಂತೆ ಇದೆ. ಇನ್ನು ಧನಸ್ಸು ರಾಶಿಯವರಿಗೆ ಸ್ವಲ್ಪ ಉತ್ತಮ ಫಲಗಳೂ ಇದೆ, ಸಣ್ಣ ಪುಟ್ಟ ಸಮಸ್ಯೆಗಳೂ ಇದೆ. ಆದರೆ
ಹಣಕಾಸಿನಲ್ಲಿ ಸ್ವಲ್ಪ ಅನುಕೂಲಕರವಾದಂತಹ ವಾತಾವರಣ ಈ ವಾರದಲ್ಲಿ ಇರ್ತಕ್ಕಂಥದ್ದು. ನೀವು ಮಾಡುವ ವ್ಯಾಪಾರ ವ್ಯವಹಾರಗಳೆಲ್ಲವೂ ಕೂಡ ಈಗ ಸ್ವಲ್ಪ ತ್ವರಿತಗತಿಯಲ್ಲಿ ಆಗ್ತಾ ಇದೆ. ಸ್ವಲ್ಪ ನಿಧಾನ ಆಗಿತ್ತು ಹಿಂದೆ ಎಲ್ಲ, ಈಗ ಸ್ವಲ್ಪ ಚುರುಕಾಗ್ತಾ ಇದೆ. ಅದರಿಂದಾಗಿ ನಿಮಗೆ ಆದಾಯವೂ ಕೂಡ ಹೆಚ್ಚು ಬರೋದಕ್ಕೆ ಶುರುವಾಗಿರ್ತಕ್ಕಂಥದ್ದು. ಹಾಗಾಗಿ ಧನುಸು ರಾಶಿಯವರಿಗೆ ಸ್ವಲ್ಪ ಮಾನಸಿಕವಾಗಿ ಸಮಾಧಾನ ಸಿಕ್ಕುವಂತಹ ವಾರ ಈ ವಾರ ಆಗಿರುತ್ತೆ. ಇದರ ಜೊತೆಗೆ ವಿದ್ಯಾರ್ಥಿಗಳು ಯಾರೆಲ್ಲ ಇರ್ತೀರಾ ಈ ಧನುಸು ರಾಶಿಯವರು, ಅವರು ಸ್ವಲ್ಪ ಚುರುಕಾಗಿ ಕೆಲಸವನ್ನು ಮಾಡಿದ್ದೆ, ಆದರೆ ಈಗ ಹೆಚ್ಚಿನ ಫಲಿತಾಂಶವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುವಂತೆ ಇದೆ. ಮತ್ತು ಮಹಿಳೆಯರು ಯಾರಿರ್ತೀರಾ ಈ ಒಂದು ರಾಶಿಯಲ್ಲಿ, ಅವರಿಗೆ ಹೆಚ್ಚಿನ ಒಂದು ಅವಕಾಶಗಳು ಒದಗಿ ಬರುತ್ತೆ. ಆ ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ. ಉಪಯೋಗಿಸ್ಕೊಂಡೋದ್ರಿಂದ ಹೆಚ್ಚಿನ ಅನುಕೂಲವನ್ನು ಮಾಡ್ಕೊಳ್ಳೋದಕ್ಕೆ ನಿಮಗೆ ಸಾಧ್ಯತೆ ಇರತಕ್ಕಂಥದ್ದು. ಆದರೆ ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ತೊಡಕುಗಳು ಇರುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚಿನ ಭಾಗದ ಕಡೆ ಹೆಚ್ಚಿನ ನೀವು ಹಿಡಿತವನ್ನು ಇಟ್ಕೊಳ್ಬೇಕಾಗತ್ತೆ. ಇದಿಷ್ಟನ್ನು ನೋಡಿಕೊಂಡಿದ್ದೆ. ಆದರೆ ಧನುಸು ರಾಶಿಯವರಿಗೆ ಈ ವಾರದಲ್ಲಿ ಹೆಚ್ಚಿನ ಸಮಸ್ಯೆಗಳು ಬರೋದಿಲ್ಲ. ಆದರೆ ಗುರುವಿನ ಒಂದು ಆರಾಧನೆಯನ್ನು ಮಾತ್ರ ನೀವು ಖಂಡಿತವಾಗಿಯೂ ಕೂಡ ಮುಂದುವರಿಸ್ಕೊಳ್ಬೇಕಾಗತ್ತೆ. ಮುಂದುವರಿಸ್ಕೊಳ್ಳೋದ್ರಿಂದ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ನೀವು ಕಾಯ್ದುಕೊಳ್ಳಬಹುದು. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ಅನುಕೂಲಗಳನ್ನು ಅವರು ಕಾಣೋದಕ್ಕೆ ಸಾಧ್ಯತೆ ಕಡಿಮೆ ಇದೆ. ಮಾಡುವ ಕೆಲಸದಲ್ಲಿ ವಿಳಂಬದಿಂದಾಗಿ ಕೆಲವೊಮ್ಮೆ ಅವರಿಗೆ ಬರುವಂತಹ ಹಣಕಾಸಿನಲ್ಲಿ ಮುಗ್ಗಟ್ಟಾಗುವಂತೆ ಇದೆ. ಅದೆಲ್ಲವೂ ನಿಧಾನಗತಿಯಲ್ಲಿಯೇ ಆಗುತ್ತೆ. ಕೆಲಸವೂ ನಿಧಾನ, ಬರುವ ಹಣವೂ ನಿಧಾನವಾಗುತ್ತೆ. ಕೆಲವೊಮ್ಮೆ ಬರೋದು ಬರದೇನೂ ಇರುವಂತಹ ಅವಕಾಶಗಳು ಕೂಡ ಇರುವಂತೆ ಇದೆ. ಜೊತೆಗೆ ಈ ಒಂದು ರಾಶಿಯವರಿಗೆ ಈ ವಾರದಲ್ಲಿ ಆರೋಗ್ಯದಲ್ಲಿ ಹೆಚ್ಚಿನ ಸಮಸ್ಯೆಗಳು ಕಾಡುತ್ತೆ. ಬೆನ್ನು ನೋವು, ಸೊಂಟ ನೋವು, ಕಾಲು ನೋವು, ಯಾವುದಾದರೂ ಒಂದು ನೋವುಗಳು ಈ ವಾರದಲ್ಲಿ ನಿಮಗಿರುತ್ತೆ. ಆ ನೋವಿನಿಂದಾಗಿ ನೀವು ಕೆಲಸವನ್ನು ಮಾಡೋದಕ್ಕೆ ತುಂಬ ಕಷ್ಟಪಡ್ತೀರಾ. ಈ ವಾರ ನಿಮಗೆ ಆರೋಗ್ಯವೇ ಹೆಚ್ಚಿನ ಒಂದು ಸಮಸ್ಯೆಯನ್ನು ತಂದುಕೊಡ್ತಕ್ಕಂಥದ್ದು. ಇನ್ನು ಯಾರಾದರೂ ಕೂಡ ಈ ಕೆಲವು ಹೂಡಿಕೆಯನ್ನು ಮಾಡಬೇಕು ಅಂತಿದ್ದರೆ ಖಂಡಿತವಾಗಿಯೂ ಈ ವಾರದಲ್ಲಿ ನೀವು ಮಾಡೋದು ಬೇಡ. ಇದನ್ನು ನಿಲ್ಲಿಸ್ಕೊಳ್ಳಿ. ಸ್ವಲ್ಪ ದಿವಸದ ಮಟ್ಟಿಗೆ ಇದನ್ನು ನೀವು ಮುಂದಕ್ಕೆ ಹಾಕ್ಕೊಂಡ್ರೆ ತುಂಬ ಕ್ಷೇಮಕರವಾಗಿರತಕ್ಕಂಥದ್ದು. ಇನ್ನು ಈ ಮಕರ ರಾಶಿಯಲ್ಲಿ ಇರ್ತಕ್ಕಂತಹ ಯಾರಾದ್ರೂ ಬೇರೆಯ ಅಂದರೆ ಸ್ವತಃ ಸ್ವಂತದೇ ಒಂದು ರೀತಿ ಕೆಲಸವನ್ನು ಮಾಡಿಕೊಳ್ಳುವಂಥವ್ರು, ಅಂದರೆ ಅವರದ್ದೇ ಆದ ಕೆಲವು ಕಚೇರಿಗಳನ್ನು ತೆರ್ಕೊಂಡಿರುವಂಥವ್ರು ಇರಬಹುದು, ಉದ್ಯಮಗಳನ್ನು ನಡೆಸುವಂಥವ್ರು ಇರಬಹುದು, ಅವರಿಗೆ ವಹಿವಾಟುಗಳು ತುಂಬ ನಿಧಾನವಾಗುತ್ತೆ. ಕೆಲಸಗಳು ಅಷ್ಟು ಚೆನ್ನಾಗಿ ನಡೆಯೋದಿಲ್ಲ. ಹಾಗಾಗಿ ಮಾನಸಿಕ ಒತ್ತಡ ನಿಮಗೆ ಜಾಸ್ತಿಯಾಗಿರುವಂತಹ ವಾರ ಇದಾಗಿರುತ್ತೆ. ಅಷ್ಟೇ ಅಲ್ಲ, ಕುಟುಂಬದಲ್ಲಿ ಕೂಡ ಸತಿಪತಿಯರಲ್ಲಿ ಸ್ವಲ್ಪ ಕಲಹಗಳು ಕಂಡುಬರುವಂತಹ ಲಕ್ಷಣವೂ ಇರೋದರಿಂದ ಮನೆಯಲ್ಲಿ ಸ್ವಲ್ಪ ಸಮಾಧಾನಕರವಾಗಿರೋದು ಒಳ್ಳೆಯದು. ಅಥವಾ ಒಬ್ಬರು ಮಾತಾಡಿದ್ರೆ ಇನ್ನೊಬ್ಬರು ಸ್ವಲ್ಪ ಮೌನವಾಗಿದ್ದರೆ ಬಹುಶಃ ಅದೇ ಕ್ಷೇಮ ಅಂತ ಕಾಣುತ್ತೆ. ಇನ್ನು ಕುಂಭರಾಶಿ. ಕುಂಭರಾಶಿಯ ಕೃಷಿಕರಿಗೆ ಈ ವಾರದಲ್ಲಿ ಸ್ವಲ್ಪ ಹೆಚ್ಚಿನ ನಷ್ಟ ಆಗುವಂತಹ ಅವಕಾಶ ಇದೆ. ಹಾಗಾಗಿ ಯಾವುದೇ ನೀವು ಬೆಳೆದ ಪದಾರ್ಥಗಳಿರಬಹುದು ಅದು ಅಕಸ್ಮಾತ್ ಇಟ್ಕೊಳ್ಳೋದಕ್ಕೆ ಅವಕಾಶ ಇರುವಂಥದ್ದಾದರೆ ಈ ವಾರದಲ್ಲಿ ವ್ಯಾಪಾರ ಮಾಡೋದು ಬೇಡ. ಸ್ವಲ್ಪ ಕೆಲವು ವಿಚಾರಗಳಿಂದಾಗಿ ನಿಮಗೆ ಹೆಚ್ಚು ಹೆಚ್ಚು ಒಂದು ರೀತಿ ಹಿನ್ನಡೆ ಆಗುವಂತೆ ಇದೆ. ಅಥವಾ ಕೆಲವೊಮ್ಮೆ ಇಳುವರಿ ಸಿಕ್ಕೋದಿಲ್ಲ, ಸಿಕ್ಕಿದ್ದಕ್ಕೆ ಬೆಲೆ ಬರೋದಿಲ್ಲ, ಈ ರೀತಿಯೆಲ್ಲ ಆಗುವಂತಹ ಲಕ್ಷಣಗಳಿದೆ. ಇದರ ಜೊತೆಗೆ ತಂದೆ ಮಕ್ಕಳಲ್ಲಿ ಸ್ವಲ್ಪ ವಾದ ವಿವಾದಗಳು ಬರುವಂಥದ್ದು, ಮನಸ್ತಾಪಗಳು ಬರುವಂತಹ ಲಕ್ಷಣಗಳು ಕೂಡ ಇದೆ. ಇಷ್ಟನ್ನು ಹೊರತುಪಡಿಸಿದರೆ ಆರ್ಥಿಕವಾಗಿ ಸಬಲರಾಗಿರ್ತೀರಾ, ಆದಾಯವೂ ಚೆನ್ನಾಗಿರುತ್ತೆ, ಅದರ ಬಗ್ಗೆ ಯಾವುದೇ ಒಂದು ರೀತಿಯ ಸಮಸ್ಯೆಗಳಿಲ್ಲ. ಅವಿವಾಹಿತರು ಯಾರು ಇದ್ದರೆ ಈ ವಾರದಲ್ಲಿ ವಿವಾಹಕ್ಕೆ ಪ್ರಯತ್ನವನ್ನು ಕೂಡ ಪಡಬಹುದಾಗಿದೆ. ಅದರಲ್ಲಿ ಕೂಡ ಸ್ವಲ್ಪ ನಿಮಗೆ ಉತ್ತಮವಾದಂತಹ ಫಲಿತಾಂಶ ಸಿಕ್ಕುವಂತೆ ಇದೆ. ಹಾಗಾಗಿ ಈ ವಾರದಲ್ಲಿ ಆದಾಯದಲ್ಲಿ ಏನೂ ಕೊರತೆ ಇಲ್ಲದಿದ್ದರೂ ಕೂಡ ಮನಸ್ಸಿಗೆ ಯಾವುದಾದರೂ ಒಂದು ವಿಚಾರದ ಮುಖಾಂತರ ಮನಸ್ಸನ್ನು ಸ್ವಲ್ಪ ನೋವುಗಳು ಆಗುವಂತಹ ಲಕ್ಷಣಗಳಿರುತ್ತೆ. ಅದಕ್ಕಾಗಿ ಆಲೋಚನೆಯನ್ನು ಮಾಡೋದು ಬೇಡ. ನೀವು ಈ ವಾರದಲ್ಲಿ ಸ್ವಲ್ಪ ಶಿವ ದೇವಾಲಯಕ್ಕೆ ಹೋಗಿ 5-5 ನಿಮಿಷ ಕುಳಿತು ಬರೋದನ್ನು ಅಭ್ಯಾಸ ಮಾಡಿಕೊಳ್ಳಿ. ಅದು ಕೂಡ ಸರಿ ಹೋಗೋದಕ್ಕೆ ಅವಕಾಶ ಆಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ವಾರ ಬಹಳ ಶುಭ ಫಲಗಳೇ ಹೆಚ್ಚು ನೋಡುವಂತಹ ಒಂದು ವಾರ. ನೀವು ನಿವೇಶನವನ್ನು ಖರೀದಿ ಬಹುಶಃ ಈ ವಾರದಲ್ಲಿ ಮಾಡುವ ಲಕ್ಷಣ ಇದೆ. ನಿವೇಶನ ಅಥವಾ ಭೂಮಿ ಅಥವಾ ಮನೆ, ಈ ರೀತಿ ಯಾವುದನ್ನಾದರೂ ಕೂಡ ಖರೀದಿ ಮಾಡುವಂತಹ ವಾರ ಇದೆ. ನಿಮ್ಮ ಅನೇಕ ದಿನಗಳ ಕನಸು ನನಸಾಗುವಂತಹ
ವಾರ ಈ ವಾರವಾಗಿರುತ್ತೆ. ಹೆಚ್ಚಿನ ಒಂದು ಆದಾಯವೂ ಕೂಡ ನಿಮಗೆ ಬರೋದಕ್ಕೆ ಶುರುವಾಗಿದೆ. ನೀವು ಮುಂಚೆ ಎಷ್ಟರ ಮಟ್ಟಿಗೆ ನಿಮಗೆ ಆದಾಯ ಇತ್ತು ಅದರ ಎರಡರಷ್ಟು ಈ ವಾರದಲ್ಲಿ ನೀವು ಸಂಪಾದನೆಯನ್ನು ಮಾಡುವ ಲಕ್ಷಣ ಇದೆ. ಜೊತೆಗೆ ಹೂಡಿಕೆಯನ್ನು ಮಾಡ್ತೀರಿ, ಹೊಸ ಹೊಸದಕ್ಕೆ ಹೂಡಿಕೆಯನ್ನು ಮಾಡಿ ನೀವು ಅದರಿಂದ ಹೆಚ್ಚಿನ ಒಂದು ಲಾಭವನ್ನು ಪಡ್ಕೊಳ್ಳುವಂತಹ ಯೋಗ ಕೂಡ ನಿಮ್ಮಲ್ಲಿದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ವಿದೇಶ ಪ್ರವಾಸದ ಒಂದು ಅವಕಾಶಗಳು ಕೂಡ ಕಂಡುಬರುವಂತೆ ಇದೆ. ಹಾಗಾಗಿ ಮೀನರಾಶಿಯವರಿಗೆ ಎಲ್ಲ ಭಾಗದಲ್ಲಿಯ ಎಲ್ಲ ವರ್ಗದ ಜನಕ್ಕೆ ಕೂಡ ಸಾಕಷ್ಟು ಉತ್ತಮ ಫಲಗಳನ್ನು ನೋಡುವಂತಹ ಅವಕಾಶ ಈ ವಾರದಲ್ಲಿ ಕಂಡುಬರ್ತಾ ಇರತಕ್ಕಂಥದ್ದು. ನೋಡಿ, ಹೆಚ್ಚಿನ ಭಾಗದ ಜನಕ್ಕೆ ಈ ವಾರದಲ್ಲಿ ತುಂಬ ಅತಿ ಸಮಸ್ಯೆಗಳು ಹೆಚ್ಚಾಗಿ ಕಾಡ್ತಾ ಇಲ್ಲ. ಸಮಸ್ಯೆ ಏನಂದರೆ ಸ್ವಲ್ಪ ಆರೋಗ್ಯದ ಕಡೆ ಎಲ್ಲರಿಗೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಪ್ರತಿ ದಿವಸದಲ್ಲಿ ಒಮ್ಮೆಯಾದರೂ ಕೂಡ ಸುಬ್ರಹ್ಮಣ್ಯನನ್ನು ಸ್ಮರಣೆಯನ್ನು ಮಾಡೋದರಿಂದ ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಅನುಕೂಲ ಆಗೋದಕ್ಕೆ ಅವಕಾಶ ಆಗುತ್ತೆ. ಅಷ್ಟನ್ನು ಮಾಡಿಕೊಳ್ಳಿ, ವಾರವೆಲ್ಲವೂ ಕೂಡ ಚೆನ್ನಾಗಿಯೇ ಇರುತ್ತೆ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ನ ಲೈಕ್ ಮಾಡಿ ಫಾಲೋ ಮಾಡಿ.